ವೀಕ್ಷಕರೇ, ಕಾಲಜ್ಞಾನಿಯ ಮಹಾಯಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ವೀಕ್ಷಕರೇ, ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳಂತಹ ಅದೆಷ್ಟೋ ವಿಚಾರಗಳನ್ನ ತಿಳಿಸುವಂತಹ ದೈವಾಂಶತೆಯ ಜ್ಞಾನದಿಂದ ಮುಂದಾಗುವಂತಹ ಅನಾಹುತಗಳನ್ನ ಮುಂಚಿತವಾಗಿಯೇ ತಮ್ಮೆಲ್ಲರಿಗೂ ಹೇಳುವಂತಹ ಕಾಲಜ್ಞಾನಿ ರಾಹು ಕೇತು ಗುರೂಜಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿರುವ ಶ್ರೀ ಯೋಗಿನಿ ಭೈರವ ಮಹಾಯಾಗದ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗಾಗಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವೊಂದು ಅತ್ಯುತ್ತಮವಾದ ಮತ್ತು ನೀವೆಂದೂ ಕೇಳರಿಯದಂತಹ ಒಂದು ಮಹಾಯಾಗದ ಬಗ್ಗೆ ಹೇಳಲು ಹೊರಟಿದ್ದೇವೆ. ಅಷ್ಟೇ ಅಲ್ಲ ವೀಕ್ಷಕರೇ, ವೇದ ಉಪನಿಷತ್ತುಗಳಲ್ಲಿ ಕೂಡ ಇಲ್ಲದ ಹಾಗೂ ಯಾವುದೇ ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖವಿಲ್ಲದ ಒಂದು ವಿಶೇಷ ಮಹಾಯಾಗದ ಬಗ್ಗೆ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನ ನೀಡುತ್ತಿದೆ. ವರ್ತಮಾನ ಮತ್ತು ಭವಿಷ್ಯತ್ಗಳಂತಹ ಅದೆಷ್ಟೋ ವಿಚಾರಗಳನ್ನ ತಿಳಿಸುವಂತಹ ತಮ್ಮ ದೈವಾಂಶತೆಯಿಂದ ಮುಂದಾಗುವಂತಹ ಅನಾಹುತಗಳನ್ನ ಮುಂಚಿತವಾಗಿಯೇ ತಮ್ಮೆಲ್ಲರಿಗೂ ಕೂಡ ಹೇಳುವಂತಹ ಕಾಲಜ್ಞಾನಿ ರಾಹುಕೇತು ಗುರೂಜಿ ಅಂತನೇ ಖ್ಯಾತಿ ಪಡೆದಿರುವ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ನಮ್ಮೆಲ್ಲರಿಗೂ ಕೂಡ ಚಿರ ಪರಿಚಿತರಲ್ಲವೇ. ಹಿಂದೆಂದೂ ಕೇಳರಿಯದಂತಹ ಅದೆಷ್ಟೋ ಘಟನಾವಳಿಗಳ ಸುಳಿವನ್ನ ಮುಂಚಿತವಾಗಿಯೇ ಈ ನಮ್ಮ ಗುರುಜಿ ಎಲ್ಲಿದ್ದರು, ಅದರಂತೆಯೇ ಎಲ್ಲವೂ ಕೂಡ ನಡೆದಿರದೆ. ಆಶ್ಚರ್ಯಕರವಾದಂತಹ ಸಂಗತಿ ಏನಂದ್ರೆ, ಮನುಕುಲದ ಒಳಿತಿಗಾಗಿ ದೈವಾಂಶ ಸಂಭೂತವಾಗಿರುವಂತಹ ಗುರೂಜಿರವರ ಸಂಗಡ ನಾವುಗಳು ಇರೋದೇ ಸೌಭಾಗ್ಯ. Thank you.
ಈ ಹಿಂದೆ ಅವರು ಹೇಳಿದಂತೆಯೇ ದೇಶ ದೇಶಗಳ ನಡುವೆ ಯುದ್ಧಗಳು ನಡೆದೇ ತೀರುತ್ತೆ ಎಂದಿದ್ರು. ಅದರಂತೆ ನಡೆಯುತ್ತಿರುವುದು ನಮಗೆಲ್ಲ ಗೊತ್ತು. ಕಳೆದ 2022ರಲ್ಲೇ ಮುಂದಿನ ದಿನಗಳಲ್ಲಿ ಭಾರತ ವಿಜ್ಞಾನ ಲೋಕದಲ್ಲಿ ಶ್ಲಾಘನೀಯ ಸಾಧನೆಯೊಂದನ್ನ ಮಾಡಲಿದೆ ಎಂದಿದ್ರು. ಅದರಂತೆ ಚಂದ್ರಯಾನ ಯಶಸ್ವಿಯಾದದ್ದು ನಮಗೆಲ್ಲ ಗೊತ್ತೇ ಇದೆ. ಇಂದು ಇಸ್ಲಾಮಿಕ್ ದೇಶ ಅವನತಿಯ ಅಂಚಿಗೆ ಹೋಗುತ್ತೆ ಎಂದಿದ್ರು ಮತ್ತು POK ನಮ್ಮ ದೇಶಕ್ಕೆ ಸೇರುತ್ತೆ ಎಂದಿದ್ರು. ಅದರಂತೆ ಆಗುತ್ತಿದೆ. ರಾಜಕೀಯದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳು ಮತ್ತು ಯಾವ ರೀತಿಯಲ್ಲಿ ಬಣ್ಣ ತಳೆಯುತ್ತೆ ಅನ್ನೋದನ್ನ ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದ ಸಂಚಿಕೆಯಲ್ಲಿ ತಿಳಿಸಿದ್ದರು ನಮ್ಮ ಗುರೂಜಿ. ಇಂತಹ ಮಹಾನುಭಾವ ನಮ್ಮ ಸಂಗಡ ಇರುವುದೇ ನಮ್ಮ ಸೌಭಾಗ್ಯ. ಅಂತಹುದರಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಿಸ್ವಾರ್ಥ ಮನಸ್ಸಿನಿಂದ ಎಲ್ಲರ ಏಳಿಗೆ ಮತ್ತು ಆಪತ್ತುಗಳಿಂದ ಪಾರಾಗುವಂತಹ ಮಾರ್ಗೋಪಾಯವಾಗಿ ಈ ಒಂದು ಮಹಾಯಾಗವನ್ನ ತಮ್ಮ ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿದೆ. ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವ ಯೋಗಿನಿ ಭೈರವ ಮಹಾಯಾಗಕ್ಕೆ ಇನ್ನಷ್ಟು ಮೆರಗನ್ನ ನೀಡುತ್ತಿರುವ ಸಂಗತಿ ಅಂದ್ರೆ ಅದುವೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರೂಜಿಯಾದಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರ ನೇತೃತ್ವದಲ್ಲಿ ನಡೀತಾ ಇರೋದು. ಈ ದಿನ ವಿಶೇಷ ಏನಂತ ಹೇಳಿದ್ರೆ ಯೋಗಿನಿ ಭೈರವ ಯಾಗ. ಈ ಯಾಗವನ್ನು ಯಾವುದೇ ಪುಸ್ತಕದಲ್ಲಾಗಲಿ ಅಥವಾ ಗ್ರಂಥದಲ್ಲಾಗಲಿ ಅಥವಾ ಪುರಾಣದಲ್ಲಾಗಲಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತೇಳಿದರೆ ಯಾಗವನ್ನು ನಮ್ಮ ಕಿರಣ್ ಕುಮಾರ್ ಗುರುಜಿಯವರು ಅವರ ಸಿದ್ಧಿಯೋಗದಿಂದ, ಅವರ ಅನುಷ್ಠಾನದಿಂದ, ಅವರ ತಪೋಬಲದಿಂದ ಈ ಮಂತ್ರವನ್ನು ಕಂಡುಕೊಂಡಿದ್ದಾರೆ. ಏನಕ್ಕಂತ ಹೇಳಿದರೆ ಬರುವ ಭಕ್ತ ಜನರಿಗೆ ಅವರ ಕಾರ್ಯಸಿದ್ಧಿಯಾಗಬೇಕೆಂಬ ಉದ್ದೇಶದಿಂದ ಈ ಯಾಗವನ್ನು ಅವರು ಕಂಡುಕೊಂಡಿದ್ದಾರೆ. ಈ ಯಾಗದ ವಿಶೇಷ ಏನಂತ ಹೇಳಿದರೆ ಸಂತಾನ ಸಮಸ್ಯೆ ಇರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ಬೋದು, ವಿವಾಹ ವಿಚ್ಛೇದನಾದಿ ಸಮಸ್ಯೆಗಳಿರ್ಬೋದು, ಅಥವಾ ಪ್ರೇಮದಲ್ಲಿ ಸಮಸ್ಯೆ ಇರ್ಬೋದು, ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ಸಮಸ್ಯೆ ಇರ್ಬೋದು, ಅಥವಾ ಭೂಮಿ ವಿಚಾರದಲ್ಲಿ ಸಮಸ್ಯೆ ಇರ್ಬೋದು, ಅಥವಾ ಮನೆ ಕಟ್ಟಬೇಕು ಅಂತ ಇದರಲ್ಲಿ ಸಮಸ್ಯೆ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಯೋಗಿನಿ ಭೈರವಯಾಗ ಸೂಕ್ತವಾದ ಪರಿಹಾರ ಆಗಿರ್ತದೆ. ಈ ಬ್ರಹ್ಮಾಂಡದಲ್ಲಿ ಯಾರಂದರೆ ಅವರು ಎಲ್ಲಂದ್ರೆಯಲ್ಲಿ ಯಾಗವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂತೇಳಿದರೆ ನಮ್ಮ ಗುರುಜಿಯವರು ಮಾತ್ರ ಇದರ ಉಪದೇಶವನ್ನು ಅಂದರೆ ಅಥವಾ ಅದರ ಬಗ್ಗೆ ವ್ಯವಹಾರವನ್ನು ಅವರ ತಪೋಬಲದಿಂದ ಕಂಡುಕೊಂಡಿದ್ದಾರೆ. ಆದ್ದರಿಂದ ಯಾಗವನ್ನು ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅವರು ಕೊಟ್ಟಂತಹ ದ್ರವ್ಯಗಳಿಂದ ಅಥವಾ ಅವರು ಕೊಟ್ಟಂತಹ ಉಪದೇಶದಿಂದ ಮಾತ್ರ ಈ ಯಾಗವನ್ನು ಮಾಡೋಕ್ಕೆ ಸಾಧ್ಯ ಆಗಿರುತ್ತದೆ. ನೀವು ಈ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅಂದ್ಕೊಂಡ್ರೆ ಕೆಳಗೆ ಬರುವಂತಹ ನಂಬರಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತದೆ. ಇದೇ January 1 2024ರಂದು ನಮ್ಮ ಆಶ್ರಮದಲ್ಲಿ ಈ ಯೋಗಿನಿ ಭೈರವ ಯಾಗವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಬರಬೇಕು. ಬರುವಂಥ ದಂಪತಿಗಳು, ಒಂದು ದಂಪತಿಗಳು ಮಾತ್ರ ಬರೋಕ್ಕೆ ಸಾಧ್ಯ ಇರುತ್ತದೆ ಒಂದು ಮನೆಯಿಂದ, ಅಥವಾ ಒಬ್ಬರು ಬರ್ಬೋದು. ಯಾರು ಬರಬೇಕು ಅಂತ ಇರ್ತಾರೋ ಅವರು ಈ ನಂಬರ್ಗೆ ಕಾಲ್ ಮಾಡಿ, ₹2,000 ದೇಣಿಗೆ ಇರುತ್ತೆ ಈ ಯಾಗಕ್ಕೆ, ಅದನ್ನು ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ಈ ಯಾಗದಲ್ಲಿ ನೀವು ಪಾಲ್ಗೊಳ್ಬೋದು. ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಖಂಡಿತ ಬನ್ನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಕಂಡುಕೊಳ್ಳಿ. ವೀಕ್ಷಕರೇ, ಆಶ್ಚರ್ಯಕರವಾದಂತಹ ಸಂಗತಿ ಅಂದರೆ ಯೋಗಿನಿ ಭೈರವ ಮಹಾಯಾಗದ ಪರಿಚಯ ಯಾವುದೇ ವೇದಗಳಲ್ಲಾಗಲಿ ಅಥವಾ ಯಾವುದೇ ಪುರಾಣಗಳಲ್ಲಾಗಲಿ ಇದು ಕಂಡುಬರಲ್ಲ.
ಯಾಕಂದ್ರೆ ಗುರುಜೀರವರ ಮಾತಿನಂತೆ ಈ ಯೋಗಿನಿ ಭೈರವ ಮಹಾಯಾಗ ದೈವಾಂಶ ಸಂಭೂತತೆಯಿಂದ ನಡೆಯುವಂತಹ ಯಾಗವಂತೆ. ಇದಕ್ಕೆ ಯಾವುದೇ ಸಾಂದರ್ಭಿಕ ಇತಿಹಾಸವಿಲ್ಲ. ಇಂದೆಂದು ಯಾರು ಕೂಡ ಮಾಡಿರದಂತಹ ಯಾಗವೇ ಯೋಗಿನಿ ಭೈರವ ಮಹಾಯಾಗವಂತೆ. ಹಾಗಾದರೆ ವೀಕ್ಷಕರೇ, ಈ ಯಾಗದಿಂದ ಏನೆಲ್ಲ ಫಲಗಳನ್ನು ನಾವು ಪಡೆಯಬಹುದು ಅನ್ನೋದಾದ್ರೆ, ಗುರುಜೀರವರ ಪ್ರಕಾರವಾಗಿ ಯಾರಿಗೆಲ್ಲ ಸಂತಾನ ಸಮಸ್ಯೆ ಇದೆ ಅಂತಹವರಿಗೆ ಸಂತಾನ ಭಾಗ್ಯ ದೊರಕುತ್ತಂತೆ. ಯಾರಿಗೆಲ್ಲ ವಿವಾಹ ವಿಳಂಬವಾಗುತ್ತಿದೆ ಅವರಿಗೆಲ್ಲ ಅನುಕೂಲಕರವಾಗುತ್ತಂತೆ ಈ ಯಾಗದ ಪ್ರಭಾವ. ಇನ್ನು ಸಂಸಾರದಲ್ಲಿ ಜಗಳ, ಕೋರ್ಟ್ ಕಚೇರಿಗಳಲ್ಲಿನ ವ್ಯಾಜ್ಯಗಳು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಸರಿಯಾದ ಉದ್ಯೋಗ ಸಿಗದೆ ಇರೋದು, ಹೆಂಡತಿ ಮಕ್ಕಳೊಡನೆ ವೈಮನಸ್ಯ, ಹೀಗೆ ಹತ್ತು ಹಲವು ತೊಂದರೆಗಳಿಗೆ ಹಿಂದೆ ಪರಿಹಾರವಂತೆ ಈ ಯೋಗಿನಿ ಭೈರವ ಮಹಾಯಾಗಕ್ಕೆ ಪಾಲ್ಗೊಳ್ಳೋದು. ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವಂತಹ ಯೋಗಿನಿ ಭೈರವ ಮಹಾಯಾಗವು ಜಾಲಿಗೆರೆ ಕ್ರಾಸ್ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ತತ್ವಮಸಿ ಗುರು ಪರಂಪರೆ ಆಶ್ರಮದಲ್ಲಿ ನಡೀತಾ ಇದೆ. ಇಂತಹ ಯಾಗಕ್ಕೆ ನೀವುಗಳು ಪಾಲ್ಗೊಳ್ಳೋ ಬಗ್ಗೆ ಹೇಗೆ ಅಂತ ಹೇಳ್ತೀವಿ. ಈಗೊಂದು ಬ್ರೇಕ್. ವೈಕುಂಠ ಏಕಾದಶಿ ಸಂಭ್ರಮ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಡಗರ, ಇಸ್ಕಾನ್ ಟೆಂಪಲ್ನಲ್ಲಿ ವಿಶೇಷ ಪೂಜಾ ಕೈಂಕರ್ಯ, ಲಿಂಗಾಯತ ಮಹಾಧಿವೇಶನಕ್ಕೆ ಕೋಟೆನಾಡು ಸಜ್ಜು. ಇಂದಿನಿಂದ ಎರಡು ದಿನಗಳ ಕಾಲ ವೀರಶೈವ ರಣಕಹಳೆ, ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಒಗ್ಗಟ್ಟು. ಮತ್ತೆ ರಾಜ್ಯ ರಾಜಕೀಯಕ್ಕೆ ಕಾಲಿಟ್ಟ ಹಿಜಾಬ್, ಸಿಎಂ ಸಿದ್ದರಾಮಯ್ಯ ಬ್ಯಾನ್ ಹೇಳಿಕೆಗೆ ಕೇಸರಿ ಕೆಂಡಾ ಮಂಡಲ, ಟ್ವೀಟ್ ಮೂಲಕ ಕಾಂಗ್ರೆಸ್ಸಿಗರ ಕಾಲಿಡದ ಕಮಲ. 2024 ಚುನಾವಣೆಗೆ ಪ್ರಣಾಳಿಕೆ ಸಿದ್ಧತೆಗೆ ಸಮಿತಿ ಸಿದ್ಧ, ಸಿಎಂ ಸಿದ್ದರಾಮಯ್ಯಗೂ ಲಭಿಸಿದ ಸ್ಥಾನಮಾನ, 16 ಮಂದಿಯ ಪಟ್ಟಿ ಬಿಡುಗಡೆಗೊಳಿಸಿದ ಎಐಸಿಸಿ. ಇದು ಬೆಸ್ಕಾಂ ಅಧಿಕಾರಿಗಳೇ ಬೇಲಿ ಹಾರಿದ ಕತೆ, ಎಬಿಸಿ ಕೇಬಲ್ ಕದ್ದು ಮಾಡ್ತಿದ್ದಾರೆ ಕೋಟಿ ಕೋಟಿ ಕಂತೆ, ತಂತಿಯನ್ನೇ ತಿಂದು ತೇಗಿದ ಬೆಸ್ಕಾಂ ಭ್ರಷ್ಟಾಸುರ. ನಿಮಗೆ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಯಾವ ನಂಬರ್ನಲ್ಲಿ ಲಭ್ಯವೆಂಬ ಕಾತುರವೇ? ಹಾಗಾದ್ರೆ ಇಲ್ಲಿದೆ ನೋಡಿ, ಏರ್ಟೆಲ್ ಡಿಜಿಟಲ್ ನಲ್ಲಿ ನಿಮ್ಮ ರಾಜ್ ಮ್ಯೂಸಿಕ್ ಸಂಖ್ಯೆ 991, ರಾಜ್ ನ್ಯೂಸ್ ಕನ್ನಡ 983, ವಿಡಿಯೋಕಾನ್ ನಲ್ಲಿ ನಿಮ್ಮ ರಾಜ್ ಮ್ಯೂಸಿಕ್ ಕನ್ನಡ 667, ರಾಜ್ ನ್ಯೂಸ್ ಕನ್ನಡ 676. ಟಾಟಾ ಸ್ಕೈ ನಲ್ಲಿ ನಿಮ್ಮ ರಾಜ್ ಮ್ಯೂಸಿಕ್ ಕನ್ನಡ
7-4. ನಿಮ್ಮ ನೆಚ್ಚಿನ ರಾಜ್ ನ್ಯೂಸ್ ಮತ್ತು ಮ್ಯೂಸಿಕ್ ಹಾಗೂ ಶ್ರೀರಾಜ್ ಓಟಿಟಿ ಚಾನೆಲ್ನ ವಿವಿಧ ಸುದ್ದಿಗಳನ್ನ ಹಾಗೂ ಲೈವ್ ಗಳನ್ನ ನೋಡಬೇಕೆ? ಹಾಗಾದ್ರೆ ಈ ವೆಬ್ಸೈಟ್ ಗಳನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಟ್ವಿಟರ್ ಐಡಿ ಅಫಿಷಿಯಲ್ ರಾಜ್ ನ್ಯೂಸ್, ಯೂಟ್ಯೂಬ್ ಐಡಿ ರಾಜ್ ನ್ಯೂಸ್ ಕನ್ನಡ ಅಫಿಷಿಯಲ್ ರಾಜ್ ನ್ಯೂಸ್, ಫೇಸ್ಬುಕ್ ಐಡಿ ಅಫಿಷಿಯಲ್ ರಾಜ್ ನ್ಯೂಸ್, ಇನ್ಸ್ಟಾಗ್ರಾಮ್ ರಾಜ್ ನ್ಯೂಸ್ ಕನ್ನಡ. ದೇಶದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಡಗರ. ಇಸ್ಕಾನ್ ಟೆಂಪಲ್ನಲ್ಲಿ ವಿಶೇಷ ಪೂಜಾ ಕೈಂಕರ್ಯ. ಲಿಂಗಾಯತ ಮಹಾಧಿವೇಶನಕ್ಕೆ ಕೋಟೆನಾಡು ಸಜ್ಜು. ಇಂದಿನಿಂದ 2 ದಿನಗಳ ಕಾಲ ವೀರಶೈವ ರಣಕಹಳೆ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಒಗ್ಗಟ್ಟು. ಮತ್ತೆ ರಾಜ್ಯ ರಾಜಕೀಯಕ್ಕೆ ಕಾಲಿಟ್ಟ ಹಿಜಾಬ್. ಸಿಎಂ ಸಿದ್ದರಾಮಯ್ಯ ಬ್ಯಾನ್ ಹೇಳಿಕೆಗೆ ಕೇಸರಿ ಕೆಂಡಾಮಂಡಲ. ಟ್ವೀಟ್ ಮೂಲಕ ಕಾಂಗ್ರೆಸ್ಸಿಗರ ಕಾಲಿಡಿದ ಕಮಲ. 2024 ಚುನಾವಣೆಗೆ ಪ್ರಣಾಳಿಕೆ ಸಿದ್ಧತೆಗೆ ಸಮಿತಿ ಸಿದ್ಧ. ಸಿಎಂ ಸಿದ್ದರಾಮಯ್ಯಗೂ ಲಭಿಸಿದ ಸ್ಥಾನಮಾನ. 16 ಮಂದಿಯ ಪಟ್ಟಿ ಬಿಡುಗಡೆಗೊಳಿಸಿದ ಎಐಸಿಸಿ. ಇದು ಬೆಸ್ಕಾಂ ಅಧಿಕಾರಿಗಳೇ ಬೇಲಿ ಹಾರಿದ ಕತೆ. ಎಬಿಸಿ ಕೇಬಲ್ ಕದ್ದು ಮಾಡುತ್ತಿದ್ದಾರೆ ಕೋಟಿ ಕೋಟಿ ಕಂತೆ. ತಂತಿಯನ್ನೇ ತಿಂದು ತೇಗಿದ ಬೆಸ್ಕಾಂ ಭ್ರಷ್ಟಾಸುರ. ನಿಮಗೆ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಯಾವ ನಂಬರ್ನಲ್ಲಿ ಲಭ್ಯವೆಂಬ ಕಾತುರವೇ? ಹಾಗಾದ್ರೆ ಇಲ್ಲಿದೆ ನೋಡಿ, ಏರ್ಟೆಲ್ ಡಿಜಿಟಲ್ ನಲ್ಲಿ ನಿಮ್ಮ ರಾಜ್ ಮ್ಯೂಸಿಕ್ ಸಂಖ್ಯೆ 991, ರಾಜ್ ನ್ಯೂಸ್ ಕನ್ನಡ 983. ವಿಡಿಯೋಕಾನ್ ನಲ್ಲಿ ನಿಮ್ಮ ರಾಜ್ ಮ್ಯೂಸಿಕ್ ಕನ್ನಡ 667, ರಾಜ್ ನ್ಯೂಸ್ ಕನ್ನಡ 676. ಟಾಟಾ ಸ್ಕೈ ನಲ್ಲಿ ನಿಮ್ಮ ರಾಜ್ ಮ್ಯೂಸಿಕ್ ಕನ್ನಡ 1674. ನಿಮ್ಮ ನೆಚ್ಚಿನ ರಾಜ್ ನ್ಯೂಸ್ ಮತ್ತು ಮ್ಯೂಸಿಕ್ ಹಾಗೂ ಶ್ರೀರಾಜ್ ಓಟಿಟಿ ಚಾನೆಲ್ನ ವಿವಿಧ ಸುದ್ದಿಗಳನ್ನ ಹಾಗೂ ಲೈವ್ ಗಳನ್ನ ನೋಡಬೇಕೆ? ಹಾಗಾದ್ರೆ ಈ ವೆಬ್ಸೈಟ್ ಗಳನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಟ್ವಿಟರ್ ಐಡಿ ಅಫಿಷಿಯಲ್ ರಾಜ್ ನ್ಯೂಸ್, ಯೂಟ್ಯೂಬ್ ಐಡಿ ರಾಜ್ ನ್ಯೂಸ್ ಕನ್ನಡ ಅಫಿಷಿಯಲ್ ರಾಜ್ ನ್ಯೂಸ್, ಫೇಸ್ಬುಕ್ ಐಡಿ ಅಫಿಷಿಯಲ್ ರಾಜ್ ನ್ಯೂಸ್. ಇನ್ಸ್ಟಾದರ ಭಕ್ತರು ತತ್ವವಾಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೀತಾ ಇರುವಂತಹ ಯೋಗಿನಿ ಭೈರವ ಮಹಾಯಾಗಕ್ಕೆ ಪಾಲ್ಗೊಳ್ಳುವುದರ ಮೂಲಕವಾಗಿ ತಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿ ಅನ್ನುವ ಸದುದ್ದೇಶದಿಂದ ಗುರೂಜಿಯವರು ಈ ಮಹಾಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಎಂತಹ ಯಾಗಕ್ಕೆ ಪಾಲ್ಗೊಂಡ್ರೆ ಸಾಕು, ಜನ್ಮ ಪಾವನ ಅನ್ನೋದು ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರ ಮಾತು. ಮಾಠ ಮಂತ್ರಗಳಿಂದ ಬಾಧೆ ಪಡುತ್ತಿರುವಂತಹ ಅದೆಷ್ಟೋ ಜನರ ಒಳಿತಿಗಾಗಿ, ಅವರೆಲ್ಲರ ಕಷ್ಟಗಳ ನಿವಾರಣೆಗಾಗಿ ಮುಖ್ಯವಾಗಿ ಈ ಯೋಗಿನಿ ಭೈರವ ಮಹಾಯಾಗವನ್ನ ಮಾಡುತ್ತಿರುವುದಾಗಿ ಗುರುಜಿ ತಿಳಿಸಿದ್ದಾರೆ. ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವಂತಹ ಯೋಗಿನಿ ಭೈರವ ಮಹಾಯಾಗವು ಜಾಲಿಗೆರೆ ಕ್ರಾಸ್ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೆಯುತ್ತಿದೆ.
ಲಕ್ಷಾಂತರ ಭಕ್ತರು ತತ್ವಮಸಿ ಗುರುಪರಂಪರಾ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಯೋಗಿನಿ ಭೈರವ ಮಹಾಯಾಗಕ್ಕೆ ಪಾಲ್ಗೊಳ್ಳುವುದರ ಮೂಲಕವಾಗಿ ತಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವ ಹೊಸದುದ್ದೇಶದಿಂದ ಗುರುಜಿಯವರು ಈ ಮಹಾಯಾಗವನ್ನು ಹಮ್ಮಿಕೊಂಡಿದ್ದಾರೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿನ ವಿಶೇಷವಾಗಿ ನಿಮಗೆ ನಮ್ಮ ಆಶ್ರಮದಲ್ಲಿ ನಡೀತಾ ಇರುವಂತಹ ಸುಪ್ರಸಿದ್ಧವಾಗಿರುವಂತಹ ಯಾಗದ ಬಗ್ಗೆ ಕಿರು ಪರಿಚಯನ ಕೊಡ್ತೀನಿ. ಈ ಯಾಗ ಬೇರೆ ಯಾವುದೂ ಅಲ್ಲ, ಯೋಗಿನಿ ಭೈರವ ಯಾಗ ಅಂತ. ಈ ಯಾಗ ನಿಮಗೆ ಯಾವುದೇ ಶಾಸ್ತ್ರಗಳಲ್ಲಾಗಲಿ ಅಥವಾ ಯಾವುದೇ ಪುರಾಣಗಳಲ್ಲಾಗಲಿ ಈ ಯೋಗಿನಿ ಭೈರವ ಅಂತ ಕಾನ್ಸೆಪ್ಟು ನಿಮಗೆ ಸಿಗಲ್ಲ. ಕೇವಲ ಗುರುಮುಖೇನ ಬಂದಂತಹ ಕೆಲವು ವಿದ್ಯೆಯಿಂದ ಈ ಒಂದು ಯಾಗ ಮತ್ತು ಯಾಗದಲ್ಲಿ ಉಪಯೋಗಿಸುವಂಥ ವಸ್ತುಗಳು, ಅದಲ್ಲದೇ ಯಾಗಕ್ಕೆ ಮೂಲ ಇಗ್ನೇಷನ್ ಕೀ ಅಂದರೆ ಮುಖ್ಯ ಪ್ರಮುಖವಾದದ್ದಂಥದ್ದು ಆ ಒಂದು ಕಟ್ಬಂಧನ, ಆ ಕಟ್ಬಂಧನ ರಹಸ್ಯವೇ ಈ ಮುಖ್ಯವಾಗಿ ಈ ಯೋಗಿನಿ ಭೈರವರ ಒಂದು ಯಾಗಕ್ಕೆ ಫಲಕ್ಕೆ ಒಂದು ಸಿದ್ಧಿ. ಸೊ ಇಂತಹ ಯೋಗಿನಿ ಭೈರವರ ಯಾಗ ನಮ್ಮ ಆಶ್ರಮದಲ್ಲಿ ನಿರಂತರ ನಡೀತಾನೆ ಇರುತ್ತೆ. ಅದಲ್ಲದೇ ವಿಶೇಷವಾಗಿ ನಾವು ಒಂದು ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ, ಅದಲ್ಲದೇ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ, ಅದಲ್ಲದೇ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆಗಳಲ್ಲಿ ಕೂಡ ಈ ಯಾಗಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಆ ಯಾಗದಿಂದ ನಾವು ಸಕ್ಸಸ್ಫುಲ್ಲು ಆಗ್ತಾ ಇದ್ದೀವಿ, ಅವ್ರ ಇಷ್ಟಾರ್ಥ ಕೂಡ ನೆನವೇರ್ತಾ ಇದೆ. ಅದಲ್ಲದೇ ಈ ಯಾಗದ ಫಲ ಏನಂದರೆ 6-8 ತಿಂಗಳವರೆಗೂ ಇರುತ್ತೆ. ದಯವಿಟ್ಟು ಯಾವ ಭಕ್ತಾದಿಗಳು ಯಾಗನ ಮಾಡ್ತಿರೋ ಇವತ್ತು ಯಾಗ ಮಾಡಿ ನಾಳೆನೇ ಫಲ ಅಪೇಕ್ಷಿಸಬೇಕು ಅಂತ ಅಪೇಕ್ಷೆ ಇಟ್ಕೋಬಾರ್ದು. ಅದು ಯಾಗದ ಫಲ 6-8 ತಿಂಗಳು ಇರೋದ್ರಿಂದ ನಾವು ಕಂಡಂತಹ ಇಲ್ಲಿವರೆಗೂ ಯಾಗಗಳಲ್ಲಿ ಯಾವುದೂ ಫೇಲ್ಯೂರ್ ಆಗಿಲ್ಲ. ಎಲ್ಲರಿಗೂ ಕೂಡ ಕ್ಷಿಪ್ರವಾದ ಸಿದ್ಧಿನೇ, ಕ್ಷಿಪ್ರವಾದ ಫಲನೇ ಅವ್ರಿಗೆ ಪ್ರಾಪ್ತಿಯಾಗಿದೆ ವಿನಃ ನಾವು ಯಾರಿಗೂ ಕೂಡ ಈ ಯಾಗ ಮಾಡೋದ್ರಿಂದ ಫೇಲ್ಯೂರ್ ಅಂತ ನಾವು ಕಂಡಿಲ್ಲ. ಹೀಗಾಗಿ ನಮ್ಮ ಆಶ್ರಮಕ್ಕೆ ಭಕ್ತ ಜನಗಳ ಸಂಖ್ಯೆ ದಿನೇ ದಿನೇ ಅಭಿವೃದ್ಧಿ ಆಗ್ತಾನೇ ಬರ್ತಾ ಇದೆ. ಕಾರಣ ಈ ಯಾಗದ ಮಹಿಮೆ, ಮತ್ತು ವಿಶೇಷವಾಗಿ ಈ ಯಾಗಕ್ಕೆ ಬೇಕಾಗಿರುವಂತಹ ಗುರುವಿನ ಶಕ್ತಿ. ಆ ಗುರುವಿನ ಶಕ್ತಿನೇ ನಾವು ಕೊಡುವಂತಹ ಆ ಒಂದು ಕಟಬಂಧನ ದಿಗ್ಬಂಧನ ವಸ್ತುಗಳಲ್ಲಿ ಆ ಶಕ್ತಿ ಅಡಕವಾಗಿರುತ್ತೆ. ವಿಶೇಷವಾಗಿ ಈ ಒಂದು ಯಾಗ ಕೇವಲ ಗುರುಮುಖೇನವಾಗಿ ತಗೊಂಡಂಥ ದೀಕ್ಷೆಯಿಂದ ನಾವು ಯಾಗ ನಡೆಸಬೇಕಾಗ್ತದೆ. ಹಾಗಾಗಿ ನಮ್ಮ ಶಿಷ್ಯವೃಂದದಲ್ಲಿ ಮೊದಲನೇ ಸರ್ಕಲ್ ಶಿಷ್ಯವೃಂದದಲ್ಲಿ ನಾವು ವಿಶೇಷವಾದಂತಹ ಅವರಿಗೆ ಈ ಯಾಗದ ಬಗ್ಗೆ ಜ್ಞಾನವನ್ನು ಕೊಟ್ಟಿದ್ದೀವಿ. ಸೊ ಆ ಯಾಗನ ಹೇಗೆ ಪ್ರಯೋಗ ಮಾಡಬೇಕು ಅಂತ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಅದರಲ್ಲಿ ಕೊಟ್ಟಿದ್ದೀವಿ. ಅವರು ಸಂಪೂರ್ಣವಾದಂತಹ ಪ್ರಯೋಗ ನಡೆಸಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಹೇಳುದಲ್ಲ ವೀಕ್ಷಕರ, ಗುರುಜೀರವರು ಏನ್ ಹೇಳಿದ್ರು ಅಂತ ಅನೇಕ ಭವಿಷ್ಯವಾಣಿಗಳನ್ನ ಹೇಳೋದ್ರ ಮೂಲಕವಾಗಿ ಜನಮನಗಳನ್ನ ಗೆದ್ದಿರುವಂತಹ ಗುರುಜೀರವರು ಲೋಕ ಕಲ್ಯಾಣಾರ್ಥವಾಗಿ ಮನುಕುಲಕ್ಕೆ ಮುಂದಿನ ದಿನಗಳಲ್ಲಿ ಒದಗಬಹುದಾದಂತಹ ಅನೇಕ ಆಪತ್ತುಗಳ ನಿವಾರಣೆಗಾಗಿ ಈ ಯೋಗಿನಿ ಭೈರವ ಮಹಾಯಾಗವನ್ನ ದೊಡ್ಡಬಳ್ಳಾಪುರದಲ್ಲಿರುವಂತಹ ತಮ್ಮ ಆಶ್ರಮದಲ್ಲಿ ನಡೆಸುತ್ತಿದ್ದಾರೆ. ಈ ಯೋಗಿನಿ ಭೈರವ ಯಾಗ ಅಂದ್ರೆ ಏನು? ಯೋಗಿನಿ ಅಂತ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಾಗ ಇದೇನಾಗುತ್ತೆ ಅಂದರೆ ನಾವು ದೇವಿ ಮಹಾತ್ಮೆಯಲ್ಲಿ ನೋಡ್ಬೋದು, ಕೇಳಬಹುದು, ದೇವಿಯ ಸಹಾಯಕ್ಕೆ ಬರುವಂತಹ ಸಖಿಯರು ಅಂತ ಅನ್ಬೋದು, ಸಹಾಯಕರು ಅನ್ಬೋದು, ಸೇವಕಿಯರು ಅಂತ ಅನ್ಕೋಬೋದು. ಒಟ್ಟು ದೇವಿಗೆ ಸಹಾಯಕ್ಕೆ ಬರುವಂತಹ ಆ ಒಂದು ಮಾತ್ರ ಗಣಗಳು, ಆ ಒಂದು ಮಾತ್ರ ಗಣಗಳಿಗೆ ನಾವು ಯೋಗಿನಿಯರು ಅಂತ ಹೇಳ್ತೀವಿ. ಈ ಯೋಗಿನಿಯರು ಬಂದರೆ ಹೇಗೆ? ಈ ಯೋಗಿನಿಯರ ಮೂಲ ಬಂದ್ಬಿಟ್ಟೆ ಮಹಾಕಾಳಿಯಿಂದ ಡಿರೈವ್ಡ್ ಆಗಿರುವಂಥದ್ದು. ಮಹಾಕಾಳಿಯಿಂದ ಇದೊಂದು ಪಸರಿಸ್ಕೊಂಡು ಬಂದಿರೋದು. ಹೇಗಾಗುತ್ತೆ ಅಂದರೆ ಆ ತಾಯಿ ಒಂದು ರಾಕ್ಷಸ ಸಂಹಾರಕ್ಕಂತ ನಿಂತಾಗ ಆ ತಾಯಿಗೆ ಏನು ಮಾಡಿದ್ರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾರ್ತಿಕೇಯ ಮತ್ತು ನಾರಸಿಂಹ ಏನು ಮಾಡಿದ್ರು ಅಂದರೆ ಇವರೆಲ್ಲರೂ ಕೂಡ ತಮ್ಮ ವಿಶಿಷ್ಟ ಶಕ್ತಿಗಳನ್ನು ಹೆಣ್ಣು ರೂಪದಲ್ಲಿ ಪ್ರಕಟಗೊಳಿಸಿ ತಾಯಿಗೆ ಸಹಾಯಕ್ಕಂತ ಕಳಿಸ್ಕೊಟ್ರು. ಸೊ ಈ ಥರವಾದಂತಹ ಯೋಗಿನಿಯರ ಒಂದು ಗುಂಪು, ಯೋಗಿನಿಯರ ಬಲ ಮತ್ತು ಕ್ಷೇತ್ರಪಾಲಕನಾಗಿರುವಂಥ ಕಾಳಭೈರವರ ಪ್ರಯೋಗ. ಅಂದರೆ ಕಾಳಭೈರವ ಅಂದರೆ ನಾವು ನಿಮ್ಗೆ ಹೆಚ್ಚು ಹೇಳಬೇಕಂಥದ್ದೇನಿಲ್ಲ. ಕಾಳಭೈರವ ಎಲ್ಲಿ ಇರ್ತಾರೋ ಅಲ್ಲಿ ಪ್ರೊಟೆಕ್ಷನ್ ಇರುತ್ತದೆ, ಅಕಾಲ ಮೃತ್ಯು ಕೂಡ ಹೋಗುತ್ತೆ. ಯಾಕಂದರೆ ಕಾಳಭೈರವರು ಕೇವಲ ಅವರು ಒಂದು ಶಿವನ ರುದ್ರಾವತಾರಿ ಅಲ್ಲ, ಅವರು ಬಂದ್ಬಿಟ್ಟು ಶನಿ ಮಹಾತ್ಮನ ಗುರು. ಅಂದರೆ ರಾಹು ಕೇತುಗಳು ಮತ್ತು ಶನಿ ಮಹಾತ್ಮರ ಸಂಪೂರ್ಣ ನಿಗ್ರಹವೇ ಈ ಕಾಲಭೈರವಲ್ಲಿರುತ್ತೆ. ಕಾಲ ಕಾಲಾಯ ವಿದ್ಮಹೇ ಕಾಲತೀತ ಧೀಮಹಿ ತನ್ನ ಕಾಲ ಭೈರವ ಪ್ರಚೋದಯಾತ್. ಕಾಲ ಅನ್ನೋದು ಏನಿದೆ, ಗುಪ್ತವಾಗಿರಂದು ಅಡಗಿರುವಂತಹ ರಹಸ್ಯ. ಆ ಒಂದು ಗುಪ್ತವಾಗಿ ಅಡಗಿರೋ ರಹಸ್ಯ ಅಂದರೆ ಕತ್ಲು. ಅದನ್ನು ಭೇದಿಸಬೇಕಂದ್ರೆ ಜ್ಞಾನ ಬೇಕು. ಆ ಜ್ಞಾನವನ್ನು ಕೊಡುವಂತಹವನೇ ಈ ಕಾಲಭೈರವ. ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವಂತಹ ಯೋಗಿನಿ ಭೈರವ ಮಹಾಯಾಗವು ಜಾಲಿಗೆರೆ ಕ್ರಾಸ್ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೆಯುತ್ತಿದೆ.
ಬ್ರಹ್ಮಾಂಡ ಜ್ಞಾನವನ್ನು ಕೊಡುವಂತ ಕೊಟ್ಟು ಒಂದು ಸಕ್ಸಸ್ಫುಲ್ ಆಗಿ ನಡೆಸುವಂತಹ ಗುರು ಸ್ವರೂಪಿಯಾಗಿರೋನೆ ಈ ಮಹಾಕಾಲ ಭೈರವ. ಸೊ ಇಲ್ಲಿ ಏನಾಗುತ್ತೆ, ಯೋಗಿನಿ ಮತ್ತು ಕಾಲಭೈರವಿ ಎರಡೂ ಕಾಂಬಿನೇಷನ್ ಇಂದ ನಾವು ನಡೆಸ್ತಾ ಇರೋಂಥ ಪ್ರಯೋಗ ಅದೇನಾಗುತ್ತೆ, ನಾವು ಕೊಡುವಂತಹ ಕೆಲವೊಂದು ವಸ್ತುಗಳಿರ್ತವೆ, ದಿಗ್ಬಂಧನ ವಸ್ತುಗಳು, ಕಟ್ಬಂಧನ ವಸ್ತುಗಳು ಅಂತ ಹೇಳ್ತೀವಿ, ಆ ವಸ್ತುಗಳಲ್ಲಿ ಆ ಶಕ್ತಿ ಜಾಗೃತಿ ಆಗುತ್ತೆ. ಆ ಶಕ್ತಿನ ಕೇವಲ ಯಾಗ ಮಾಡಿಬಿಟ್ಟು ಬಿಡೋದ್ರಿಂದ ಅಲ್ಲಿ ಕೇವಲ ಅದೇ ಒಂದು 2 ಗಂಟೆ 3 ಅವರು 3 ಅವರು ಆ ಯಾಗ ನಡೆಸ್ಬೋದು. ಆದರೆ ಆ ಯಾಗ ಸಂಪೂರ್ಣ ಫಲ ಏನಾಗುತ್ತೆ, ಆ ನಾವು ಕೊಡುವಂಥ ಕಟ್ಬಂಧನಲ್ಲಿ ಶೇಖರಣೆ ಆಗಿರುತ್ತೆ. ನಾವು ಮಾಡಿರುವಂಥ ಕೆಲವು ವಸ್ತುಗಳು ಅದರಲ್ಲಿಟ್ಟು ಮತ್ತು ಈ ಯಾಗದ ಫಲ ಕೂಡ ಅಲ್ಲಿ ಶೇಖರಣೆ ಆಗುವ ಹಾಗೆ ಮಾಡಿರ್ತೇವೆ. ಅದು ಏನಾಗುತ್ತೆ, ಪೂರ್ಣಾಹುತಿ ಆದ ನಂತರ ನಾವು ಅವರಿಗೆ ಭಕ್ತಾದಿಗಳಿಗೆ ಬಂದ ಭಕ್ತಾದಿಗಳಿಗೆ ಯಾರೆಲ್ಲ ಯಾಗ ಮಾಡಿಸಿರ್ತಾರೋ ಅವರಿಗೆ ಈ ಒಂದು ವಸ್ತು ಅವ್ರ ಮನೆಯಲ್ಲಿ ಇಡಕ್ಕೆ ಕೊಡ್ತೀವಿ. ಸೊ ಈ ವಸ್ತು ಪವರ್ ಎಷ್ಟಂದರೆ 6-8 ತಿಂಗಳವರೆಗೂ ಇರುತ್ತೆ. 6-8 ತಿಂಗಳವರೆಗೂ ಅವ್ರು ಏನು ನೆಚ್ಚಿಸ್ತಾರೋ ಆ ಕೆಲಸ ನಡೆದು ಹೋಗಿರುವಂಥ ಅನುಭವ ನಮಗುಂಟು. ಸೊ ಇದು ನಡೀತಾ ಇರುವಂತಹ ಒಂದು ದಿನನಿತ್ಯ ಒಂದು ಅನುಭವ ನಮಗಿದೆ. ಇಂತಹ ಮಹತ್ತರವಾದಂಥ ಯಾಗ ನಮ್ಮ ಆಶ್ರಮದಲ್ಲಿ ನಡೀತಾ ಇದೆ. ಸದ್ಭಕ್ತಿಗಳು ಯಾರೆಲ್ಲ ಇಚ್ಛೆಪಡ್ತಿರೋ ದಯವಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾಗಲ್ಲಿ ಪಾಲ್ಗೊಳ್ಳೋರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಗ ಪಾಲ್ಗೊಳ್ಳದೇ ಇರೋರು ಬಂದು ವೀಕ್ಷಣೆ ಮಾಡ್ತೀರಂದರೆ ಅವ್ರು ಯಾವ ಥರ ಫೀಸ್ ಇರಲ್ಲ, ಅವ್ರು ವೀಕ್ಷಣೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಹೋಗ್ಬೋದು. ಅನ್ನಪ್ರಸಾದ ಇರುತ್ತೆ, ಅನ್ನದಾಸೋಹ ಇರುತ್ತೆ, ಅನ್ನದಾಸೋಹ ಪ್ರಸಾದ ಮಾಡಿಕೊಂಡು ಹೋಗ್ಬೋದು. ಯಾಗದಲ್ಲಿ ಪಾಲ್ಗೊಳ್ತೀನಿ ಅಂತಂದರೆ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಂದು ಯಾಗಕ್ಕೆ ಇಬ್ಬರು ಮಾತ್ರ ಪ್ರವೇಶವಿರುತ್ತೆ, ಮಿಕ್ಕಿದವರು ಯಾರೆಲ್ಲ ನೋಡ್ಕೊಳ್ತೀನಿ ಅಂತ ಹೊರಗಡೆ ನಿಂತು ನೋಡ್ಬೋದು. ಇಂತಹ ಯಾಗ ನಮ್ಮ ಆಶ್ರಮದಲ್ಲಿ ತಿಂಗಳಲ್ಲಿ 2-3 ಸಲ ನಡೀತಾ ಇರುತ್ತೆ. ಮತ್ತು ವಿಶೇಷವಾಗಿ ಕೆಲವು ಭಕ್ತಾದಿಗಳು ತಮ್ಮ ಮನೆಯಲ್ಲೇ ಕರೆಸಿ ಮಾಡಿಸುವಂತಹ ವಾಡಿಕೆಗಳು ಉಂಟು. ಸೊ ಇಂತಹ ವಿಶಿಷ್ಟವಾದಂತಹ ಯೋಗಿನಿ ಭೈರವರ ಯಾಗಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಹಾರ್ದಿಕ ಸ್ವಾಗತ. ಇದೇ January 1, 2024 ನಡೆಯುವಂತಹ ಈ ಯೋಗಿನಿ ಭೈರವ ಮಹಾಯಾಗಕ್ಕೆ ಎಲ್ಲರೂ ಸದ್ಭಕ್ತಿಯಿಂದ ನಿಷ್ಠೆಯಿಂದ ತಮ್ಮ ತನು ಮನಃ ಧನ ಸಹಾಯದೊಂದಿಗೆ ಯಾಗಕ್ಕೆ ಪಾಲ್ಗೊಳ್ಳಿ ಮತ್ತು ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನ್ನೋದು ಈ ಸಂಚಿಕೆಯ ಉದ್ದೇಶವಾಗಿದೆ ವೀಕ್ಷಕರ. ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ ವತಿಯಿಂದ ನಡೀತಾ ಇರುವಂತಹ ಯೋಗಿನಿ ಭೈರವ ಮಹಾಯಾಗವು ಜಾಲಿಗೆರೆ ಕ್ರಾಸ್ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೀತಾ ಇದೆ. ಇದೇ January 1, 2024 ನಡೆಯುವಂತಹ ಈ ಯೋಗಿನಿ ಭೈರವ ಮಹಾಯಾಗಕ್ಕೆ ಎಲ್ಲರೂ ಸದ್ಭಕ್ತಿಯಿಂದ ನಿಷ್ಠೆಯಿಂದ ತಮ್ಮ ತನು ಮನ ಧನ ಸಹಾಯದೊಂದಿಗೆ ಯಾಗಕ್ಕೆ ಪಾಲ್ಗೊಳ್ಳಿ ಮತ್ತು ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನ್ನೋದು ಈ ಸಂಚಿಕೆಯ ಉದ್ದೇಶವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.